ಮಿತ್ರರೇ ನಮಸ್ಕಾರ. ಬಹಳ ಹಿಂದೆ ಎಲ್ಒಸಿಗೆ ಹೋಗಿದ್ದಾಗ, ಅಂದರೆ ಈ ಪಾಕಿಸ್ತಾನ ಮತ್ತು ಭಾರತದ ಗಡಿಯ ಪ್ರದೇಶಗಳಿಗೆ ಹೋಗಿದ್ದಾಗ, ಲಡಾಖ್ನ ಭಾಗದಲ್ಲಿ ನಾನೊಂದು ಅಪರೂಪದ ಚಿತ್ರವನ್ನು ನೋಡಿದ್ದೆ. ಒಬ್ಬ ಸೈನಿಕನ ಚಿತ್ರವನ್ನು ಕರ್ದುಂಗ್ಲಾ ಪಾಸ್ನ ಎತ್ತರದ ಆ ಜಾಗದಲ್ಲಿ ಹಾಕಿದರು. ನನ್ನನ್ನು ಕರ್ಕೊಂಡು ಹೋಗಿರುವಂಥ ತರುಣ ಡ್ರೈವರ್ಗೆ ಯಾರಿದ್ದು ಅಂತ ಕೇಳಿದೆ. ಆತ ಆಡಿದ ಮಾತುಗಳು ನನ್ನನ್ನು ಮೂಕ ವಿಸ್ಮಿತಗೊಳಿಸಿದ್ವು. ಆತ ಹೇಳ್ದ, ಈತ ಯಾರು ಅಂತ ಕೇಳ್ತಿರಲ್ಲ ಸರ್, ಅವರಿರೋದ್ರಿಂದಾಗಿನೇ ನೀವಿಲ್ಲಿ ಬರ್ಲಿಕ್ಕಾಗಿದೆ, ನಾವಿಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಿದೆ, ಅವರಿಂದಾಗಿನೇ ಇವತ್ತು ನಾವು ಉಳ್ಕೊಂಡಿರೋದು ಅಂದ್ಬಿಟ್ಟ. ತಕ್ಷಣವೇ ಕರ್ನಲ್ ಚೆವಾಂಗ್ ರಿಂಚನ್ ಅಂತ ಬರೆದಿರೋ ಹೆಸರು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತು. ಯಾಕೆ ಗೊತ್ತೇನು, ಯಾರೋ ಒಬ್ಬ ತರುಣ ಡ್ರೈವರ್ ಒಬ್ಬ ಸೈನಿಕನ ಬಗ್ಗೆ ಇಷ್ಟು ಅದ್ಭುತವಾದ ಮಾತುಗಳನ್ನು ಆಡ್ತಾನೆ ಅಂತಂದರೆ ಆತ ಸಾಮಾನ್ಯವಾದ ಸೈನಿಕನಾಗಿರ್ಲಿಕ್ಕಿಲ್ಲ ಅಂತ. ವಾಪಸ್ ಬಂದ ತಕ್ಷಣ ಕರ್ನಲ್ ಚೆವಾಂಗ್ ರಿಂಚನ್ರ ಕುರಿತಂತೆ ಇದ್ದಂಥ ಎಲ್ಲ ಸಾಹಿತ್ಯವನ್ನು ತಡಕಾಡಿ ನೋಡಿದಾಗ ಆಶ್ಚರ್ಯವೆನಿಸಿತು. ಯಾಕೆಂದ್ರೆ ಕರ್ನಲ್ ಚೆವಾಂಗ್ ರಿಂಚನ್ ಸೈನ್ಯಕ್ಕೆ ಸೇರಿದ್ದು ಯಾವ ವಯಸ್ಸಿನಲ್ಲಿ ಗೊತ್ತೇನು, 17ನೇ ವಯಸ್ಸಿಗೆ. 17ನೇ ವಯಸ್ಸಿಗೆ ನನ್ನ ದೇಶದಲ್ಲಿ ಇನ್ನೂ ಕೂಡ ಕೆಲಸ ಮಾಡ್ಬೋದೋ ಬೇಡೋ ಅನ್ನೋ ಚರ್ಚೆ ನಡೀತಾ ಇರುವಾಗ, 17ನೇ ವಯಸ್ಸಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದೋ ಬೇಡವೋ ಎನ್ನುವ ಚರ್ಚೆ ನಡೀತಾ ಇರುವಾಗ ಕರ್ನಲ್ ಚೆವಾಂಗ್ ರಿಂಚನ್ ಸೈನ್ಯಕ್ಕೋಸ್ಕರ ಕಾದಾಟ ಮಾಡ್ತಿದ್ರು. ಹೌದು, 1948ರಲ್ಲಿ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ದಾಳಿ ಮಾಡಿದಾಗ ನುಬ್ರಾ ಸೆಕ್ಟರ್ನ, ಲಡಾಖ್ನ ಭಾಗದ ಸೆಕ್ಟರ್ನ ಕಾಯೋದಕ್ಕೆ ಯಾರೂ ಇರಲಿಲ್ಲ. ಈ ದೇಶದ ಒಬ್ಬ ಸೇನಾ ಪ್ರಮುಖರು ಲಡಾಖ್ನ ಆ ಭಾಗದ ಜನರನ್ನ ಸೇರಿಸಿಕೊಂಡು, ಇದನ್ನ ಕಾಯ್ಲಿಕ್ಕೆ ನಮಗೊಂದಷ್ಟು ಸ್ವಯಂ ಸೇವಕರು ಬೇಕು, ಯಾರಾದರೂ ಇದ್ದೀರಾ ಅಂತ ಕೇಳಿದ್ರೆ ದೊಡ್ಡವರು ಯಾರಾದರೂ ಕೈ ಎತ್ತುತ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರೆ ಒಬ್ಬ ಪುಟ್ಟ ಹುಡುಗ ಕೈ ಎತ್ತಿದ್ದ. 17ರ ಆ ತರುಣ ಹೇಳಿದ, ಈ ನುಬ್ರಾ ವ್ಯಾಲಿನ ಕಾಯ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ. ಅಕ್ಕಪಕ್ಕದವರು ಆಶ್ಚರ್ಯಚಕಿತರಾದರು, ಆದರೆ ಈತ ತಲೆ ಕೆಡಿಸ್ಕೊಳ್ಳಿಲ್ಲ. ತನ್ನದ್ದೇ ಒಂದು ಸ್ವಯಂ ಸೇವಕರ ಪಡೆಯನ್ನು ಕಟ್ಟಿದ. ಆ ಮೂಲಕ ತುರ್ತು ತರಬೇತಿಯನ್ನು ಪಡೆದು ಆಕ್ರಮಣಕಾರಿಗಳಾಗಿ ಬರಬೇಕಾಗಿದ್ದಂಥ ಪಾಕಿಸ್ತಾನಿಯರನ್ನ ಶೋಕ್ ನದಿ ದಾಟದಂತೆ 15-20 ದಿನಗಳ ಕಾಲ ತಡೆದು ನಿಲ್ಲಿಸುವಂಥ ಸಾಹಸ ಮಾಡಿದ್ನಲ್ಲ, ಅದು ಅಪರೂಪದ ಸಾಹಸ. ಅದು ಈ ದೇಶದಲ್ಲಿ ಅದೊಂದೇ ಯುದ್ಧ ಅಲ್ಲ, ಆನಂತರ ನಡೆದ ಚೀನಾ ಯುದ್ಧದಲ್ಲಿ, ಮತ್ತೊಮ್ಮೆ ನಡೆದ ಪಾಕಿಸ್ತಾನ ಯುದ್ಧದಲ್ಲಿ ಚೆವಾಂಗ್ ರಿಂಚನ್ನ ಸಾಹಸ ಎಷ್ಟು ಬಣ್ಣಿಸಿದರೂ ಕಡಿಮೆನೆ. ಚೆವಾಂಗ್ ರಿಂಚನ್ ಬಹುಶಃ ಈ ದೇಶದ ಅತ್ಯಂತ ಕಿರಿಯ ವ್ಯಕ್ತಿ ಮಹಾವೀರ ಚಕ್ರಕ್ಕೆ ಪಾತ್ರನಾಗಿದ್ದು ಅನ್ನೋ ಅಭಿದಾನ ಆತನಿಗಿದೆ. 17ನೇ ವಯಸ್ಸಿಗೆ ಪಾಕಿಸ್ತಾನದ ವಿರುದ್ಧ ಏನ್ ಕಾದಾಟ ಮಾಡಿದ್ದಲ್ಲ, ಅದಕ್ಕೆ ಮಹಾವೀರ ಚಕ್ರ ಸಿಕ್ತು. ಒಂದು ಬಾರಿಯಲ್ಲ, ಇನ್ನೊಂದು ಬಾರಿ ಕೂಡ ಮಹಾವೀರ ಚಕ್ರವನ್ನು ಪಡೆದಂತ ಸಾಹಸಿ, ಅಪ್ರತಿಮವಾದ ಸಾಹಸಿ ಚೆವಾಂಗ್ ರಿಂಚನ್. ಚೆವಾಂಗ್ ರಿಂಚನ್ಗೆ ಸೇನಾ ಮೆಡಲ್ ಕೂಡ ಬಂದಿತ್ತು. ಮಿತ್ರೆ, ಚೆವಾಂಗ್ ರಿಂಚನ್ನ ಸಾಹಸ ಎಂಥದ್ದು ಅಂತಂದ್ರೆ, ಅವನ ಹಿರಿಯ ಅಧಿಕಾರಿ ಚೆವಾಂಗ್ ರಿಂಚನ್ಗೆ ನಿನ್ನ ಸಾಹಸವನ್ನ ಬಣ್ಣಿಸಲು ನನ್ನ ಬಳಿ ಪದಗಳಿಲ್ಲ ಅಂತ ಹೇಳುವಂತ ಪತ್ರವನ್ನು ಬರೀತಾರೆ ಅಂತಂದ್ರೆ ಇಂಥ ಮತ್ತೊಬ್ಬ ಸಾಹಸಿನ ಹುಡುಕೋದು ಕಷ್ಟ. ಹಾಗಂತ ಬರೀ ಸೈನ್ಯಕ್ಕೆ ಹೋರಾಡಿ ಮಾತ್ರ ಅಲ್ಲ, ತನ್ನ ಜನರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಮಾಡಿಕೊಡೋದ್ರಲ್ಲಿ ಕೂಡ ಚೆವಾಂಗ್ ರಿಂಚನ್ ಅಗ್ರಣಿ. ಇಷ್ಟಾದರೂ ಕೂಡ ಚೆವಾಂಗ್ ರಿಂಚನ್ ಹಂತದಿಂದ ಹಂತಕ್ಕೆ ಮೇಲೇರುವಂತ ಹೊತ್ತು ಬಂದಾಗ ಆತನಿಗೆ ಪ್ರಮೋಷನ್ ಸಿಗ್ತಾನೇ ಇರಲಿಲ್ಲ. ಯಾಕೆ ಗೊತ್ತೇನು, ಚೆವಾಂಗ್ ರಿಂಚನ್ ಭೂಮಿಯ ಮೇಲೆ ಕದನದ ವಿಚಾರ ಬಂದಾಗ ಅವನನ್ನು ಮೀರಿಸುವವರು ಯಾರೂ ಇರಲಿಲ್ಲ. ಆದರೆ ಪ್ರಮೋಷನ್ಗೆ ಎಕ್ಸಾಮ್ ಬರೆಯೋ ಪರಿಸ್ಥಿತಿ ಬಂದಾಗ ಜನರಲ್ ನಾಲೆಜ್ ಎಕ್ಸಾಮ್ನಲ್ಲಿ ಪದೇ ಪದೇ ಫೇಲ್ ಆಗ್ತಾ ಇದ್ದಿದ್ದರಿಂದ ಪ್ರಮೋಷನ್ನೇ ಸಿಗ್ತಾ ಇರಲಿಲ್ಲ. ಕೊನೆಗೆ ಸೈನ್ಯ ಏನು ಮಾಡ್ತು ಗೊತ್ತಾ, ಇಂಥ ಮಹಾಸಾಹಸಿಯನ್ನು ಇನ್ನೂ ಅಲ್ಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೌರವ ಕರ್ನಲ್ ಹುದ್ದೆಯನ್ನು ಕೊಟ್ಟು ಗೌರವಿಸಬೇಕಾದಂಥ ಪರಿಸ್ಥಿತಿ ಬಂತಲ್ಲ, ಅಂಥ ಅಪರೂಪದ ಸಾಹಸಿ ಕರ್ನಲ್ ಚೆವಾಂಗ್ ರಿಂಚನ್. ಒಂದು ಪುಸ್ತಕ ಕನ್ನಡದಲ್ಲಿ ಚೆವಾಂಗ್ ರಿಂಚನ್ ಕುರಿತಂತೆ ಬಂದಿದೆ, ಮಂಜಿನ ಬೆಟ್ಟದ ಸಾಹಸಿ ಚಿರತೆ ಅಂತ. ಆತ ನಿಜಕ್ಕೂ ಚಿರತೆಯೇ, ಹೆಸರಿಗೆ ತಕ್ಕಂತೆ ಇದ್ದವನು. ಆ ಮಂಜಿನ ಬೆಟ್ಟಗಳಲ್ಲಿ ಅವನ ಸಾಹಸ ಹೇಗಿತ್ತು ಅಂತಂದರೆ, ಪಾಕಿಸ್ತಾನಿಯರು ಚೆವಾಂಗ್ ರಿಂಚನ್ನ ಕುರಿತಂತೆ ಗಾಬರಿ ಆಗ್ತಿದ್ರು, ಹೆದರ್ಕೊಳ್ತಿದ್ದಂಥ ವಾತಾವರಣ ಇತ್ತು. ಇವತ್ತು ನಾವೇನು ಲೇ ಲಡಾಖ್ನ ಭಾಗಗಳನ್ನು ನೋಡ್ತೀವಲ್ಲ, ಅದೆಲ್ಲವನ್ನು ನಮಗೆ ಉಳಿಸಿಕೊಡೋದ್ರಲ್ಲಿ ಚೆವಾಂಗ್ ರಿಂಚನ್ನ ಪಾತ್ರ ಬಲು ದೊಡ್ಡದ್ದು. ಇತಿಹಾಸ ಚೆವಾಂಗ್ ರಿಂಚನ್ ಅಂತವ್ರನ್ನ ಮರಿಬಾರ್ದು. ನಾವುಗಳು ಎಷ್ಟು ಈ ಥರದವ್ರನ್ನ ನೆನ್ಪಿಟ್ಕೊಂಡು ಅವರನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವೋ, ಎಷ್ಟು ಸ್ಫೂರ್ತಿಯನ್ನು ಪಡ್ಕೊಳ್ತೀವೋ, ಅಷ್ಟು ನನ್ನ ರಾಷ್ಟ್ರ ಬಲಾಢ್ಯವಾಗುತ್ತೆ. ಆ ಕಾರಣಕ್ಕೋಸ್ಕರ ಈ ಕೃತಿ ತುಂಬ ದೊಡ್ಡದ್ದೇನಿಲ್ಲ. ಒಂದು ಸಲ ಓದಲಿಕ್ಕೆ ಕೂತ್ರೆ ನೀವು ಓದಬೇಕು ಅಂತಿಲ್ಲ, ಚೆವಾಂಗ್ ರಿಂಚನ್ ಓದಿಸ್ಕೊಂಡು ಹೋಗ್ತಾರೆ. ಒಂದು ಬುಕ್ನಲ್ಲಿ ಓದಿ ಮುಗಿಸಿ ಚೆವಾಂಗ್ ರಿಂಚನ್ನ ಅವನ ಬದುಕನ್ನು ಅವನ ಸಾಹಸವನ್ನು ಒಂದು ಸಲ ಕಣ್ತುಂಬಿಸಿಕೊಂಡ್ರೆ ನಮ್ಮ ಪ್ರಯತ್ನವೂ ಸಾರ್ಥಕವಾಗುತ್ತೆ.